ಸಿಎಂ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ದೆಹಲಿಯಲ್ಲಿ ಕೇಂದ್ರ ಸಚಿವರ ಭೇಟಿಯಾಗಿದ್ದಾರೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಈ ವೇಳೆ ಸಂಪುಟ ವಿಸ್ತರಣೆ ಕುರಿತು ಚರ್ಚೆ ಮಾಡೋ ಸಾಧ್ಯತೆ ಇದೆ ಏಕೆಂದರೆ ಈಗ ಬಾಕಿ ಉಳಿದಂತ ಸಚಿವರಗಳ ನೇಮಕ ಸಂಪುಟ ವಿಸ್ತರಣೆಯ ವಿಚಾರದ ಕುರಿತಾದಂತ ಚರ್ಚೆ ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ ಸೋ ಈ ನಿಟ್ಟಿನಲ್ಲಿ ಯಾವ ಕ್ರಮ ತೆಗೆದುಕೊಳ್ಳುತ್ತಾರೆ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ನಾಯಕರು ಅಸ್ತು ಅಂತಾರ ವಾಪಸ್ ದೆಹಲಿಯಿಂದ ಬಂದ ನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಕಾರ್ಯ ಚಟುವಟಿಕೆಗಳು ಹೇಗಿರುತ್ತೆ ಹಾಗಾದ್ರೆ ಇನ್ನು ಸಂಪುಟ ರಚನೆಗೆ ಅಂದ್ರೆ ಪುನಾರಚನೆಗೆ ಅಥವಾ ಈಗಾಗಲೇ ವಿಸ್ತರಣೆಗೆ ಇನ್ನು ನಾಲ್ಕು ಸ್ಥಾನಗಳು ಬಾಕಿ ಇದೆ ಇದನ್ನ ತುಂಬಿಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಆಕಾಂಕ್ಷಿಗಳಿದ್ದಾರೆ ಸಾಲುಗಟ್ಟಿ ನಿಂತಿದ್ದಾರೆ ಇರೋ ನಾಲ್ಕು ಸ್ಥಾನಕ್ಕೆ 40 ಜನ ಆಕಾಂಕ್ಷಿಗಳಿದ್ದಾರೆ ಸೋ ಈ ನಿಟ್ಟಿನಲ್ಲಿ ಹೇಗೆ ಹೈಕಮಾಂಡ್ ನಾಯಕರು ಈಗ ಅಸ್ತು ಅಂತಾರ ಯಾಕಂತಂದ್ರೆ ಅನೇಕ ಕಾರಣಗಳಿತ್ತು ಈಗ ಉಪಚುನಾವಣೆ ಹಿನ್ನೆಲೆ ಸೋ ಈ ಸಂದರ್ಭದಲ್ಲಿ ಓಕೆ ಅಂತಾರ ಅಥವಾ ಎಲೆಕ್ಷನ್ ಮುಗಿಲಿ ಕಾದ್ನೋಣ ಅಂತ ಹೇಳ್ತಾರ ನೋಡಬೇಕಾಗುತ್ತೆ ಒಟ್ಟಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ದೆಹಲಿ ಭೇಟಿ ಸಾಕಷ್ಟು ಕುತೂಹಲವಂತು ತೆರಳಿಸಿದೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ ಸೋ ಬಂದ ನಂತರದಲ್ಲಿ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ನಾಯಕರ ಉತ್ತರ ಏನಾಗಿತ್ತು ಅನ್ನೋ ಗೊತ್ತಾಗುತ್ತೆ ಇನ್ ಕೇಸ್ ವಿಸ್ತರಣೆ ಮಾಡಿದ್ರೂ ಕೂಡ ಹೈಕಮಾಂಡ್ ನಾಯಕರು ಹೇಳಿದಂತಹ ಹೈಕಮಾಂಡ್ ಸೂಚಿಸಿದಂತಹವರನ್ನೇ ಸಂಪುಟಕ್ಕೆ ಸೇರ್ಪಡೆಗೊಳಿಸಿಕೊಳ್ಳಬೇಕಾಗುತ್ತೆ ಒಂದಷ್ಟು ಬಿಕ್ಕಟ್ಟುಗಳಿದೆ ಒಂದಷ್ಟು ಭಿನ್ನಮತಗಳಿದೆ ಇದನ್ನು ಶಮನ ಮಾಡುವಂತಹ ನಿಟ್ಟಿನಲ್ಲಿ ಅಥವಾ ರಾಜ್ಯದ ಸದ್ಯದ ಪರಿಸ್ಥಿತಿ ಉಪಚುನಾವಣೆಯ ಪರಿಸ್ಥಿತಿ ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ನಾಯಕರ ಜೊತೆಗೆ ಈಗಾಗಲೇ ಚರ್ಚೆ ಆಗಿದೆ ಸೊ ದೆಹಲಿಯಲ್ಲಿ ಕೇಂದ್ರ ಸಚಿವರ ಭೇಟಿ ಕೂಡ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಚರ್ಚೆ ಆದ ನಂತರದಲ್ಲಿ ಅದರಲ್ಲೂ ಬಹಳ ಪ್ರಮುಖವಾಗಿ ಸದ್ಯಕ್ಕೆ ಪೆಂಡಿಂಗ್ ಇರುವಂತಹ ವಿಷಯ ಅಂತಂದ್ರೆ ಸಂಪುಟ ವಿಸ್ತರಣೆಯ ಬಗ್ಗೆ ಸೊ ಇದಕ್ಕೆ ಹೈಕಮಾಂಡ್ ನಾಯಕರು ಹ್ಞೂ ಅಂತಾರ ಸದ್ಯಕ್ಕೆ ಬೇಡ ಅಂತಾರ ಇದು ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ ಇವಾಗ ನಾಳೆ ಅಂತಿದ್ದವರು ಸೊ ಈ ಬಾರಿ ದೆಹಲಿ ಭೇಟಿ ಕೊಟ್ಟಿರೋದು ಕೂಡ ಇದೇ ಒಂದು ಪ್ರಮುಖ ಕಾರಣ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಯಾವ ಉತ್ತರವನ್ನು ತೆಗೆದುಕೊಂಡು ಬರ್ತಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಒಂದಷ್ಟು ರಾಜಕೀಯ ಚಟುವಟಿಕೆಗಳಿದೆ ಒಂದಷ್ಟು ಅಸಮಾಧಾನಗಳಿದೆ ಬಿಕ್ಕಟ್ಟುಗಳಿದೆ ಇನ್ನೂ ಕೂಡ ಬಗೆಹರಿದಿಲ್ಲ ಇನ್ನೂ ಕೂಡ ಶಮನ ಆಗಿಲ್ಲ ಸೊ ಇದನ್ನು ಅಲ್ಲಿ ದೆಹಲಿ ನಾಯಕರ ಗಮನಕ್ಕೆ ತರುವಂತಹ ನಿಟ್ಟಿನಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಕುರಿತು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಶಿವಕುಮಾರ್ ಒಂದು ಕಡೆ ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ರಂಗೇರ್ತಾ ಇದೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ದೆಹಲಿ ಭೇಟಿ ಕೊಟ್ಟಿದ್ದಾರೆ ಸೊ ಈ ಬಾರಿಯಾದರೂ ಸಂಪುಟ ವಿಸ್ತರಣೆಗೆ ಅಸ್ತು ಅಂತಾರ ಅಥವಾ ಎಲೆಕ್ಷನ್ ಮುಗಿಲಿ ಆಮೇಲೆ ನೋಡೋಣ ಅಂತಾರ ಸೊ ಬಹಳ ಪ್ರಮುಖವಾದಂತಹ ಕಾರಣ ಏನು ದೆಹಲಿಯ ಭೇಟಿ ಹೈಲೈಟ್ಸ್ ಏನು ಅಂತ ಶಿಲ್ಪ ಇಂಡಿಯಾ ಟುಡೇ ಕಾರ್ಯಕ್ರಮದ ನಿಮಿತ್ತ ಸಿಎಂ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇರುವಂತದ್ದು ಅಲ್ಲಿ ಕೇಂದ್ರ ಸಚಿವರನ್ನು ಕೂಡ ಭೇಟಿ ಮಾಡಿ ರಾಜ್ಯದ ನೀರಾವರಿ ಯೋಜನೆಗಳು ಜೊತೆಗೆ ಅನುದಾನ ಕುರಿತಂತೆ ಅವರ ಜೊತೆ ಪ್ರಮುಖವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ನಂತರ ಅವರು ಬಿಜೆಪಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡೋದಕ್ಕೆ ಈಗ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಮಿತ್ ಶಾ ಮತ್ತೆ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ಉಳಿದಿರುವಂತಹ ನಾಲ್ಕು ಖಾಲಿ ಸ್ಥಾನಗಳನ್ನ ತುಂಬುವ ಬಗ್ಗೆ ಸಂಪುಟ ವಿಸ್ತರಣೆಗೆ ಅನುಮತಿಯನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬೇಡಿಕೆಯನ್ನ ಇಡೋದಕ್ಕೂ ಕೂಡ ಹೊರಟಿದ್ದಾರೆ ಇದಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಡುತ್ತಾ ಇಲ್ವಾ ಇದು ಕುತೂಹಲವನ್ನ ಮೂಡಿಸ್ತಾ ಇದೆ ಯಾಕೆಂದ್ರೆ ಈಗ ಯಡಿಯೂರಪ್ಪನವರು ಕೂಡ ಸಾಕಷ್ಟು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ರು ಒಂದು ಕಡೆ ವಿಜಯೇಂದ್ರ ಅವರನ್ನ ನೀವು ಸಂಪುಟದ ಒಳಗಡೆ ಸೇರಿಸ್ಕೊಳ್ಳೇಬೇಕು ಅನ್ನುವಂತ ಒಂದು ಪಟ್ಟನ್ನ ಹಿಡಿದಿತ್ತು ಅಂದ್ರೆ ಈಗ ಅವರ ಆಪ್ತರ ನಿವಾಸಗಳ ಕಚೇರಿ ಮೇಲೆ ಈಗಾಗಲೇ ಐಟಿ ಅಟ್ಯಾಕ್ ಕೂಡ ಆಗಿದೆ ಇದು ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರು ಮತ್ತೆ ವಿಜಯೇಂದ್ರ ಅವರನ್ನ ಸುಮ್ಮನಿರಿಸುವಂತ ಒಂದು ಪ್ಲಾನ್ ಅನ್ನು ಕೂಡ ಹೈಕಮಾಂಡ್ ಬಹಳ ನಾಜುಕ್ ಆಗಿ ಮಾಡ್ತಾ ಇದೆ ಸೊ ಹಾಗಾಗಿ ಅವರು ಮುಂದೆ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅನ್ನುವಂತಹ ಒಂದು ಡಿಮ್ಯಾಂಡ್ ಅನ್ನು ಕೂಡ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಒಂದು ಕಾರಣಕ್ಕೆ ಈಗ ಸಂಪುಟ ವಿಸ್ತರಣೆಗೆ ಅವಕಾಶವನ್ನ ಮಾಡಿಕೊಟ್ಟರು ಕೊಡಬಹುದು ಇವತ್ತು ಅವರನ್ನ ಒಪ್ಪಿಸುವಂತ ಒಂದು ಪ್ರಯತ್ನವನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಸುಮ್ಮನೆ ನಾವು ಮತ್ತಷ್ಟು ಮುಂದಕ್ಕೆ ಹಾಕೊಂಡು ಹೋದ್ರೆ ಅದು ಸರಿ ಹೋಗೋದಿಲ್ಲ ಯಾಕೆಂದ್ರೆ ಮುಂದೆ ಕೂಡ ಅಸಮಾಧಾನ ಹೇಳುವಂತ ಒಂದು ಸಾಧ್ಯತೆಗಳಿದೆ ಹಾಗಾಗಿ ಈಗಲೇ ನಾವು ಸಂಪುಟ ವಿಸ್ತರಣೆಯನ್ನ ಮಾಡಿ ಮುಗಿಸಿದ್ರೆ ಹೇಳುವಂತಹ ಅಸಮಾಧಾನಗಳನ್ನ ನಾನು ಶಮನ ಮಾಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟು ಹೈಕಮಾಂಡ್ ನಾಯಕರ ಒಂದು ಒಪ್ಪಿಗೆಯನ್ನ ಪಡೆಯುವುದಕ್ಕೆ ಇವತ್ತು ಪ್ರಯತ್ನವನ್ನ ಅವರು ಮಾಡೋರಿದ್ದಾರೆ ಶಿಲ್ಪ ಸೊ ಹಾಗಾಗಿ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಟ್ಟಿದ್ದೆ ಆದ್ರೆ ದೀಪಾವಳಿಯ ಒಳಗೆ ಸಂಪುಟ ವಿಸ್ತರಣೆಯನ್ನ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಯಾಕಂದ್ರೆ ಇನ್ನೊಂದು ಕಡೆ ಈಗ ಬೈ ಎಲೆಕ್ಷನ್ ಕೂಡ ಈಗ ಎರಡು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗ್ತಾ ಇದೆ
इू कूड़ा सीएं बसवराज बोम्मई इंपारटेंट कड़े ईटी दाड़िया नर यद्यूरपन कूड़ा एलो कड़े तटस्थव साध्यते हैं याके तमदे आर मेले ईटी अटैक आगे अवंत निटली चुनाव प्रचार अथवा कार्यक्रम होते अब बीजेपी के हिन्डे आगुंत साध्यते हैं उपचुनाव कूड़ा प्रमुख गमन मात्र बोम्मई इमेज हे वे एरू क्षेत्र सोतदे इमेज डैमेज आगते आ कारण के बै इलेक्षन कड़े कूड़ा गमनव केंद्रीक संपुट वितरण बै इलेक्षन नर अक्टोबर मूवे चुनाव मुगते तदन संपुट वितरण साध्यते कूड़ा हेच्चे शिल्प ओके धन्यवाद शिवकुमार डीटेल्स का।